ದಾವಣಗೆರೆ ಲೋಕಸಭಾ ಕ್ಷೇತ್ರ ಜಿ ಎಂ ಸಿದ್ದೇಶ್ವರ ಅವ್ರ ಸಂಸದರು ಆದರೆ ಈ ಬಾರಿ ಮಗಂಗ್ ಟಿಕೆಟ್ ಕೇಳ್ತಾ ಇದ್ರು ಅನೀತ್ ಸಿದ್ದೇಶ್ವರ ಅವ್ರಿಗೆ ಆದರೆ ಪಾರ್ಟಿ ಗಾಯತ್ರಿ ಸಿದ್ದೇಶ್ವರ್ ಜಿ ಎಂ ಸಿದ್ದೇಶ್ವರ ಅವರ ಪತ್ನಿಗೆ ಟಿಕೆಟನ್ನು ನೀಡಿದೆ ಈ ಹಿಂದೆ ನೈಂಟಿ ನೈನಲ್ಲಿ ಜಿ ಎಂ ಸಿದ್ದೇಶ್ವರ ಅವರ ತಂದೆ ಸಂಸದರು ಆ ನಂತರದಿಂದ ಇಲ್ಲಿವರೆಗೂ ಜಿ ಎಂ ಸಿದ್ದೇಶ್ವರ ಅವ್ರ ಸಂಸದರು ಇದೀಗ ಅವ್ರ ಪತ್ನಿಗೆ ಟಿಕೆಟು ನಾವೆಲ್ಲ ಏನು ಮಾಡಬೇಕು ಇದು ಟಿಕೆಟ್ ಆಕಾಂಕ್ಷಿಗಳಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಬಲವನ್ನು ತುಂಬಬೇಕಾದಂಥ ಬಿ ಜೆ ಪಿ ನಾಯಕರುಗಳು ಮಾಜಿ ಸಚಿವರುಗಳು ಮಾಜಿ ಶಾಸಕರು ರೊಚ್ಚಿಗೆ ಎಲ್ಲಿವರೆಗೂ ಕುಟುಂಬ ರಾಜಕಾರಣವನ್ನು ಬಿ ಜೆ ಪಿ ವಿರೋಧಿಸುತ್ತೆ 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 ಅಂತ ಡೈಲಾಗ್ಗಳನ್ನ ಒಡ್ಕೊಂಡು ಸ್ಟೇಜ್ ಮೇಲೆ ಭಾಷಣಗಳನ್ನ ಮಾಡಿಕೊಂಡು ಮತ್ತೆ ಅದೇ ಕುಟುಂಬಕ್ಕೆ ಮಣೆ ಹಾಕೋಕ್ಕೆ ಹೋಗ್ತೀರಾ ವಿಜಯಪುರದಲ್ಲಿ ಗೊಂದಲ ಇದೆ ಶಿವಮೊಗ್ಗದಲ್ಲಿ ಗೊಂದಲ ಇದೆ ಉತ್ತರ ಕನ್ನಡದಲ್ಲಿ ಇನ್ನೂ ಅನೌನ್ಸ್ ಆಗಿಲ್ಲ ಗೊಂದಲ ಇದೆ ಇವೆಲ್ಲದರ ನಡುವೆ ದಾವಣಗೆರೆಯಲ್ಲಿ ಕೂಡ ಬಿ ಜೆ ಪಿಗೆ ಈ ಬಾರಿ ಬಂಡಾಯದ ಬಿಸಿ ತಟ್ಟೋದು ಗ್ಯಾರಂಟಿ ಓಪನ್ ಸ್ಟೇಟ್ಮೆಂಟು ಮಾಜಿ ಸಚಿವರುಗಳು ಅಥವಾ ಮಾಜಿ ಶಾಸಕರದ್ದು ನಾವು ಟಿಕೆಟ್ ಅನ್ನು ಬದಲಿಸಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ಅಭ್ಯರ್ಥಿ ಪರವಾಗಿ ನಾವು ಕೆಲಸವನ್ನು ಮಾಡಲ್ಲ ಈ ಚುನಾವಣೆಯಲ್ಲಿ ಮೊದಲೇ ದಾವಣಗೆರೆಯಲ್ಲಿ ಆರು ಜನ ಅವರೆ ಕಾಂಗ್ರೆಸ್ ಶಾಸಕರು ತಮ್ಮ ಕ್ಷೇತ್ರವನ್ನು ಅಥವಾ ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಪಕ್ಷಕ್ಕೆ ಲೀಡ್ ಕೊಡ್ಸೋಕೆ ಅವರು ಪ್ರಯತ್ನ ಪಡ್ತಾರೆ ಈ ನಡುವೆ ಬಿ ಜೆ ಪಿಗೆ ಇರೋದು ಒಬ್ಬರೇ ಶಾಸಕರು ಜೊತೆಯಲ್ಲಿ ಬಿ ಜೆ ಪಿಗೆ ಗೊಂದಲ ಗೊಂದಲ ರೇಣುಕಾಚಾರ್ಯ ಕರುಣಾಕರ ರೆಡ್ಡಿ ಮಾಡಾಳ್ ವಿರೂಪಾಕ್ಷಪ್ಪ ಎಸ್ ಎ ರವೀಂದ್ರನಾಥ್ ಎಲ್ಲರೂ ಕೂಡ ಗಾಯತ್ರಿ ಸಿದ್ದೇಶ್ ಸಿದ್ದೇಶ್ವರ ಅವರಿಗೆ ಕೊಟ್ಟಿರೋ ಟಿಕೆಟನ್ನು ವಿರೋಧಿಸ್ತಾ ಇದ್ದಾರೆ ಹೊಸೊಬ್ಬರಿಗೆ ಕೊಡ್ರಿ ಹೊಸ ಫ್ಯಾಮಿಲಿಯವ್ರಿಗೆ ಕೊಡಿ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಿ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಾರೆ ಹಾಗೆ ಹೇಳ್ಕೊಂಬರೋದು ಮಾತ್ರ ವಂಶ ರಾಜಕಾರಣ ಬೇಡ ಅಂತ ಮತ್ತು ಅವ್ರವ್ರದೇ ಕುಟುಂಬಕ್ಕೆ ಟಿಕೆಟ್ ಕೊಟ್ಕೊಬರೋದು ಇದು ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ಬಿ ಜೆ ಪಿ ಲೆಕ್ಕಾಚಾರ ಉಲ್ಟಾಗುತ್ತೆ ಅನ್ನೋದು ಬಿ ಜೆ ಪಿ ನಾಯಕರುಗಳು ಹೇಳ್ತಿರುವಂಥ ಮಾತು ಇದೇ ಓವರ್ ಕಾನ್ಫಿಡೆನ್ಸ್ ಇದೇ ಓವರ್ ಕಾನ್ಫಿಡೆನ್ಸ್ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಡಬಲ್ ಇಂಜಿನ್ ಸರ್ಕಾರ ಮಾಡೇ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದ ಬಿ ಜೆ ಪಿಯನ್ನು ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನಗಳಿಗೆ ಕುಸಿಯುವಂತೆ ಮಾಡಿತು ಇದೀಗ ಮತ್ತೆ ಭಿನ್ನಮತ ಸ್ಫೋಟ ಆಗ್ತಾ ಇದೆ ಎಲ್ಲರೂ ಸೇರ್ಕೊಬಿಟ್ಟು ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ ದಾವಣಗೆರೆಯ ಮಾಜಿ ಮೇಯರ್ ಅಜಯ್ ಕುಮಾರ್ ಮನೆಯಲ್ಲಿ ಸಭೆಯನ್ನು ಸೇರಿ ಎಲ್ಲರೂ ಕೂಡ ತಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಬದಲಾಗದೇ ಇದ್ದರೆ ನಾವು ಯಾರೋ ಬಿಜೆಪಿ ಪರವಾಗಿ ಕೆಲಸವನ್ನು ಮಾಡಲ್ಲ ಹಂಗನ್ಬಿಟ್ಟು ನಾವು ವಿರೋಧಿಸ್ತೀವಿ ಅಂತ ಹೇಳಲ್ಲ ನಾವೆಲ್ಲರೂ ಪ್ರಧಾನಿ ಮೋದಿಯನ್ನು ಬೆಂಬಲಿಸೋರೆ ನೆವುಟ್ಲ ಆಗ್ಬಿಡ್ತೀವಿ ಸ್ವಂತ ಬಲದಲ್ಲಿ ಗೆದ್ಕ ಬರಲಿ ಯಾಕೆಂದರೆ ಇನ್ನು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಬೇಕು ಈ ಎಲ್ಲ ಲೆಕ್ಕಾಚಾರಗಳನ್ನು ಕಾಂಗ್ರೆಸ್ ಕಾದು ನೋಡ್ತಾ ಇದೆ ಗೌಡ್ರಿಗೆ ಅಪ್ರೋಚು ಬಿ ಜೆ ಪಿಯಲ್ಲಿ ಯಾರಿಗೆಲ್ಲ ಟಿಕೆಟ್ ತಪ್ಪುತ್ತೋ ಅವರಿಗೆ ಗಾಳ ಹಾಕೋ ಪ್ರಯತ್ನವನ್ನು ಮಾಡುತ್ತೆ ಆ ಅಭ್ಯರ್ಥಿಗಳು ಕಾಂಗ್ರೆಸ್ಸಿಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಸಲ್ಲಿ ಗೆದ್ದುಬಿಡ್ತಾರೆ ಅನ್ನೋದು ದೊಡ್ಡ ಮ್ಯಾಟ್ರಲ್ಲ ಅಲ್ಲ ಆದರೆ ನಿಜಕ್ಕೂ ಅವರುಗಳ ಸೆಳೆಯೋ ಪ್ರಯತ್ನ ಬಿ ಜೆ ಪಿಗೆ ಹಿನ್ನಡೆ ಶಿವಮೊಗ್ಗದ ಪ್ರಧಾನಿ ಮೋದಿಯವ್ರ ಸಮಾವೇಶದಲ್ಲಿ ಭಾರಿ ಜೋರಾಗಿ ಇದ್ದರು ಗಾಯತ್ರಿ ಸಿದ್ದೇಶ್ವರ ಅವರು ತುಂಬ ಜೋಶಲ್ಲಿದ್ದರು ಆದರೆ ಅವರ ಟಿಕೆಟ್ಗೆ ಅವರದೇ ಕ್ಷೇತ್ರದಲ್ಲಿ ಅವರದೇ ಪಕ್ಷದ ನಾಯಕರುಗಳು ವಿರೋಧವನ್ನು ವ್ಯಕ್ತಪಡಿಸಿರೋದು ನಿಜಕ್ಕೂ ಹಿನ್ನಡೆಯಾದರೂ ಅಚ್ಚರಿ ಪಡಬೇಕಾಗಿಲ್ಲ ವೀಕ್ಷಕರೇ ದಾವಣಗೆರೆ ಸಂಸದರು ಯಾರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಜಗಳೂರು ಹರಿಹರ ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಮಾಯಕೊಂಡ ಚನ್ನಗಿರಿ ಹಾಂ ಹಾಗೆಯೇ ಹೊನ್ನಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತದಾರರು ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆಯೇ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ